ಹಲೋ ವೀಕ್ಷಕರೇ, ಪ್ರಿಯಾ ಸುಚಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ದೀಪಾವಳಿ ಹಬ್ಬದ ವಿಶೇಷವಾಗಿ ಒಂದು ಸ್ಪೆಷಲ್ ಸಬ್ಬಕ್ಕಿ ಪಾಯಸದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಸ್ಪೆಷಲ್ ಸಬ್ಬಕ್ಕಿ ಪಾಯಸ ಅಂದರೆ ನೀವು ನಾರ್ಮಲ್ ಆಗಿ ಮಾಡ್ತಿರಲ್ಲ, ಆ ಸಬ್ಬಕ್ಕಿ ಪಾಯಸಕ್ಕಿಂತ ಸ್ವಲ್ಪ ಮಾಡೋ ವಿಧಾನ ಕೂಡ ಡಿಫ್ರೆಂಟ್ ಆಗಿರುತ್ತೆ, ರುಚಿ ಕೂಡ ಡಿಫ್ರೆಂಟ್ ಆಗಿರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ ಈ ಹೊಸ ವಿಧಾನದಲ್ಲಿ ಮಾಡುವಂಥ ಈ ಸಬ್ಬಕ್ಕಿ ಪಾಯಸ. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಈ ಪಾಯಸಕ್ಕೆ ಕ್ಯಾರಮ್ಲೈಸ್ಡ್ ಸಬ್ಬಕ್ಕಿ ಪಾಯಸ ಅಂತ ಕೂಡ ಕರೀತಾರೆ. ನಾವು ಸಕ್ಕರೆಯನ್ನು ಕ್ಯಾರಮ್ಲೈಸ್ ಮಾಡಿಬಿಟ್ಟು ಪಾಯಸವನ್ನು ಮಾಡ್ತೀವಿ. ಯಾವ ವಿಧಾನದಲ್ಲಿ ಮಾಡೋದು ಅಯ್ಯೋ ತುಂಬ ಕಷ್ಟ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ, 10 ರಿಂದ 15 ನಿಮಿಷದಲ್ಲೇ ತಯಾರಾಗ್ಬಿಡುತ್ತೆ. ಬನ್ನಿ ಈ ಸ್ಪೆಷಲ್ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸಬ್ಬಕ್ಕಿ ಪಾಯಸ ಮಾಡೋದಕ್ಕಿಂತ ಮುಂಚೆ ನಾವು ಸಬ್ಬಕ್ಕಿಯನ್ನು ನೆನೆ ಹಾಕಬೇಕು. ಹಾಗಾಗಿ ನಾನು ಇವಾಗ 1 ಕಪ್ಪಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ನೀವು ಪಾಯಸ ಮಾಡೋದಕ್ಕೆ 1/2 ಕಪ್ ಕೂಡ ತೊಗೊಳ್ಬೋದು, ನಾನು ಸ್ವಲ್ಪ ಜಾಸ್ತಿನೇ ನೆನೆಸ್ತಾ ಇದ್ದೀನಿ. ನೋಡಿ, ಮೀಡಿಯಂ ಸೈಜ್ ಸಬ್ಬಕ್ಕಿ ನಾನು ತೊಗೊಂಡಿರೋದು. ಇವತ್ತು ಮೊದಲು 1 ಕಪ್ಪಷ್ಟು ಹಾಕೊಂಡ್ಬಿಡ್ತಾ ಇದ್ದೀನಿ. ಮೊದಲು ಏನು ಮಾಡಬೇಕಂದ್ರೆ, ನೆನೆ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ನೀರನ್ನು ಹಾಕಿ ನಾವು 2-3 ಸಲ ಪದೇ ಪದೇ ನೀರು ಚೇಂಜ್ ಮಾಡಿ ಚೆನ್ನಾಗಿ ಸಬ್ಬಕ್ಕಿಯನ್ನು ತೊಳ್ಕೋಬೇಕು. 2-3 ಸಲ ಚೆನ್ನಾಗಿ ತೊಳೆದಾದ್ಮೇಲೆ ಅಷ್ಟು ನೀರನ್ನು ಪೂರ್ತಿಯಾಗಿ ಚೆಲ್ಬಿಡಿ, ಪೂರ್ತಿಯಾಗಿ ಡ್ರೈ ಮಾಡ್ಕೊಳ್ಬೇಕು ಸಬ್ಬಕ್ಕಿಯನ್ನು. ನೋಡಿ, ಈ ಥರ ಬಸಿದ್ ಬಿಡಬೇಕು ಅಷ್ಟು ನೀರನ್ನು. ಈಗ ಇದಕ್ಕೆ ಎಷ್ಟು ನೀರು ಹಾಕ್ಕೊಳ್ಬೇಕಂದ್ರೆ, 1 ಕಪ್ ಸಬ್ಬಕ್ಕಿಗೆ 1 ಕಪ್ ನೀರು ಹಾಕ್ಕೊಳ್ಳಿ. ನೀವು 1/2 ಕಪ್ ತೊಗೊಂಡಿದ್ರೆ 1/2 ಕಪ್ಪೇ ನೀರು ಹಾಕ್ಕೊಳ್ಳಿ ಸಾಕು. ನಾನು ಸ್ವಲ್ಪ ಜಾಸ್ತಿನೇ ಸಬ್ಬಕ್ಕಿ ನೆನೆ ಇಡ್ತಾ ಇದ್ದೀನಿ. ಈಗ ಇದನ್ನು 4-5 ಗಂಟೆಗಳ ಕಾಲ ನೆನೆ ಇಡಬೇಕಾಗುತ್ತೆ. ನಾನು ಕೂಡ 5 ಗಂಟೆಗಳ ಕಾಲ ನೆನೆ ಇಟ್ಟಿದ್ದೆ. ನೋಡಿ, ಸಬ್ಬಕ್ಕಿ ಎಷ್ಟು ಚೆನ್ನಾಗಿ ಅರಳಿದೆ, ಎಷ್ಟು ಸಾಫ್ಟಾಗಿ ನೆಂದಿದೆ. ನೋಡಿ, ಒಂದು ಸ್ಮ್ಯಾಶ್ ಮಾಡಿ ತೋರಿಸ್ತೀನಿ ಅಲ್ಲ, ಎಷ್ಟು ಸಾಫ್ಟಾಗಿ ತುಂಬಾ ಚೆನ್ನಾಗಿ ನೆಂದಿದೆ. ಇಷ್ಟರಲ್ಲಿ ನಾನು ಪಾಯಸ ಮಾಡ್ಕೊಳ್ಳೋದಿಲ್ಲ, 1/2 ಭಾಗದಷ್ಟು ಮಾತ್ರ ಪಾಯಸಕ್ಕೆ ತೊಗೊಳ್ತೀನಿ. ಈಗ ಮೊದಲು ಒಂದು ಪ್ಯಾನ್ ತೊಗೊಳ್ಳೋಣ. ಪ್ಯಾನ್ಗೆ 1 ಚಮಚದಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪವನ್ನು ಮೊದಲು ಪೂರ್ತಿಯಾಗಿ ಕರಗೋದಕ್ಕೆ ಬಿಟ್ಬಿಡಿ. ತುಪ್ಪ ಪೂರ್ತಿಯಾಗಿ ಕರಗಿದ್ಮೇಲೆ ಮೊದಲು ಹಾಕಬೇಕಾಗಿರೋವಂಥದ್ದು ದ್ರಾಕ್ಷಿ ಗೋಡಂಬಿ. ದ್ರಾಕ್ಷಿ ಗೋಡಂಬಿಯನ್ನು ಮೊದಲು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿ ಕೊನೆಯಲ್ಲಿ ನಾನು ಹಾಗೆ ಪಾಯಸಕ್ಕೆ ಸೇರಿಸ್ಬಿಡ್ತೀನಿ. ಹಾಗಾಗಿ ಮೊದಲು ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ. ಗೋಡಂಬಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಒಣದ್ರಾಕ್ಷಿ ಕೂಡ ಹಾಕ್ಕೊಳ್ತೀನಿ. ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿ ಆದಮೇಲೆ ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ನಾನು ತೆಗೆದಿಟ್ಕೊಂಡ್ಬಿಡ್ತೀನಿ. ಈಗ ಅದೇ ಪ್ಯಾನಲ್ಲೇ ತುಪ್ಪ ಇತ್ತಲ್ಲ, ಅದೇ ಪ್ಯಾನ್ಗೆ 1/4 ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಡೈರೆಕ್ಟಾಗಿ ಸಕ್ಕರೆ ಹಾಕ್ಕೊಳ್ಬೇಕು. ಈ ಸಕ್ಕರೆಯನ್ನು ಯಾವ ರೀತಿಯಾಗಿ ಕ್ಯಾರಮ್ಲೈಸ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಸಕ್ಕರೆಯನ್ನು ಹಾಗೆಯೇ ಕರಗೋದಕ್ಕೆ ಬಿಡಿ. ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡಿದ್ದೀನಿ, ನೀರು ಹಾಕೋದೇ ಬೇಡ. ಹಾಗೆಯೇ ಸಕ್ಕರೆ ಕರಗ್ತಾ ಹೋಗುತ್ತೆ. ಕರಗ್ತಾ ಕರಗ್ತಾ ನಿಧಾನವಾಗಿ ಅದು ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ, ನೀವೇ ನೋಡ್ತಾ ಹೋಗಿ. ಈಗ ನೋಡಿ, ಪೂರ್ತಿಯಾಗಿ ಸಕ್ಕರೆ ಕರಗಿದೆ. ಈಗ ನಿಧಾನವಾಗಿ ಸ್ವಲ್ಪ ಡಾರ್ಕ್ ಕಲರ್ ಆಗಿದೆ. ನೋಡಿ, ಸ್ವಲ್ಪ ಕೆಂಪಾಗಿ ಬರುತ್ತಲ್ಲ, ಈ ಟೈಮ್ನಲ್ಲಿ ನಾವೇನು ಮಾಡಬೇಕಂದ್ರೆ ಹಾಲನ್ನು ಹಾಕ್ಕೋಬೇಕು. ಕಾಯಿಸಿ ಆರಿಸಿರೋಂಥ 1 ಕಪ್ನಷ್ಟು ಹಾಲನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ಹಾಕುವಾಗ ನಿಧಾನವಾಗಿ ಹಾಕ್ಕೊಳ್ಳಿ, ಸಿಡಿಯುತ್ತೆ. 1 ಕಪ್ನಷ್ಟು ಹಾಲನ್ನು ಹಾಕಿದ್ಮೇಲೆ ಈಗ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸಕ್ಕರೆ ಯಾವ ರೀತಿಯಾಗಿ ಕ್ಯಾರಮ್ಲೈಸ್ಡ್ ಆಗಿದೆ. ಈಗ ಆ ಸಕ್ಕರೆ ಮತ್ತೆ ಕರಗುತ್ತೆ, ಹಾಲಲ್ಲಿ ಬೇಯ್ತಾ ಬೇಯ್ತಾ ಸಕ್ಕರೆ ಕರಗುತ್ತೆ. ಈ ವಿಧಾನದಲ್ಲಿ ಮಾಡೋದ್ರಿಂದ ಪಾಯಸದ ಕಲರ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ, ಮತ್ತು ಪಾಯಸದ ರುಚಿ ಕೂಡ ಡಿಫ್ರೆಂಟಾಗಿ ಚೆನ್ನಾಗಿ ಅನಿಸುತ್ತೆ. ನೀವು ಕೂಡ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ಸಕ್ಕರೆ ಪೂರ್ತಿಯಾಗಿ ಕರಗೋವರೆಗೂ ನಾವು ವೇಟ್ ಮಾಡೋಣ. ಸಕ್ಕರೆ ಒಂದು ಸತಿ ಪೂರ್ತಿಯಾಗಿ ಕರಗಿದೆ ಅಂತ ಅನಿಸುತ್ತಲ್ಲ, ಆ ಟೈಮ್ನಲ್ಲಿ ನಾವು ಸಬ್ಬಕ್ಕಿ ಹಾಕೊಂಬಿಡೋಣ. ನಾನು ಮೊದಲಿಗೆ 1/4 ಕಪ್ನಷ್ಟು ಸಬ್ಬಕ್ಕಿ ಹಾಕ್ಕೊಳ್ತಾ ಇದ್ದೀನಿ. 1/2 ಕಪ್ನಷ್ಟು ಸಬ್ಬಕ್ಕಿನ ಆಮೇಲೆ ಹಾಕ್ಕೊಳ್ತೀನಿ. ಟೋಟಲಾಗಿ ಹಾಕಿರೋದು 1 ಕಪ್ನಷ್ಟು ಸಬ್ಬಕ್ಕಿ. 1 ಕಪ್ನಷ್ಟು ಸಬ್ಬಕ್ಕಿಗೆ ಆಗುವಷ್ಟು ಪಾಯಸದ ಅಳತೆ ನಾನು ಇವತ್ತು ತೋರಿಸ್ತಾ ಇರೋದು, ನೀವು ಕೂಡ ಹಾಗೆ ಮಾಡ್ಕೊಳ್ಳಿ. ಈಗ ನಿಧಾನವಾಗಿ ಸಬ್ಬಕ್ಕಿಯನ್ನು ಹಾಲಿನ ಜೊತೆ ಹೊಂದ್ಕೊಳ್ಳೋದಕ್ಕೆ ಬಿಟ್ಬಿಡೋಣ. ಈ ಹಾಲಿನ ಜೊತೆ ಇದು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತಲೇ ಮೊದಲು 1/4 ಕಪ್ಪಷ್ಟು ಹಾಕಿರೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನು ಸ್ವಲ್ಪ ಕೇಸರಿ ದಳಗಳನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಸಣ್ಣಗೆ ಕುದಿತಾ ಇದೆ. ಈ ಕೇಸರಿ ದಳ ಹಾಕೋದು ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ. ಹಾಕೋದ್ರಿಂದ ಒಳ್ಳೆ ಕಲರ್ ಮತ್ತು ಒಳ್ಳೆ ಫ್ಲೇವರ್ ಸಿಗುತ್ತೆ, ಹಾಗಾಗಿ ಹಾಕಿದ್ದೀನಿ. ಕೇಸರಿ ದಳ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಸುಮಾರು 5 ನಿಮಿಷಗಳಿಂದ ಕುದಿತಾ ಇದೆ. ಈಗ ಮತ್ತೆ ಇನ್ನೊಂದು ಸ್ವಲ್ಪ 1/2 ಕಪ್ನಷ್ಟು ತೆಗೆದಿಟ್ಟಿದ್ದೀನಲ್ಲ, ಆ ಸಬ್ಬಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಒಟ್ಟಿಗೆ 1 ಕಪ್ ಹಾಕಿ ಕೂಡ ನೀವು ಕುದಿಸ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಮೊದಲು ಹಾಕಿ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಅದು ಹಾಲಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮೊದಲು ಹಾಕಿರೋಂಥ 1/4 ಕಪ್ನಷ್ಟು ಸಬ್ಬಕ್ಕಿ. ಈಗ ಇದು ಬೇಯಬೇಕು ಇನ್ನು 5 ನಿಮಿಷಗಳ ಕಾಲ, ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷಗಳ ಕಾಲ ಹೈ ಫ್ಲೇಮ್ನಲ್ಲಿ ನಾನು ಬೇಯಿಸ್ಕೊಳ್ತೀನಿ. ಈಗ 5 ನಿಮಿಷ ಆಯಿತು, ಸಬ್ಬಕ್ಕಿ ಪಾಯಸ ಇನ್ನೇನು ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ನಾನು ಕೊನೆಯಲ್ಲಿ 1/4 ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಮಾತ್ರ ಖಂಡಿತವಾಗ್ಲೂ ಹಾಕ್ಕೊಳ್ಳೇಬೇಕು. ಅದಾದಮೇಲೆ ಮೊದಲು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ವಲ್ಲ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಬಾದಾಮಿ ಕೂಡ ಹಾಕ್ಕೊಳ್ಬೋದು. ಈಗ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಒಂದು ನಿಮಿಷ ಕುದಿಸಿದ್ರೆ ಸಾಕು, ಸ್ಪೆಷಲ್ ಕ್ಯಾರಮಲೈಸ್ ಸಬ್ಬಕ್ಕಿ ಪಾಯಸ ರೆಡಿ ಆಗಿದೆ. ಈ ಹೊಸ ಥರ ಸಬ್ಬಕ್ಕಿ ಪಾಯಸವನ್ನು ಈ ಸಲ ದೀಪಾವಳಿ ಹಬ್ಬಕ್ಕೆ ಖಂಡಿತವಾಗ್ಲೂ ನೀವು ಮಾಡಿ. ಮನೆಯಲ್ಲಿರೋರೆಲ್ಲ ತುಂಬಾ ಇಷ್ಟಪಡ್ತಾರೆ. ಕಷ್ಟ ಅಂತೂ ಸ್ವಲ್ಪನೂ ಆಗೋದಿಲ್ಲ. ಬಹಳ ಸುಲಭವಾಗಿ ಹೊಸ ವಿಧಾನದ ಈ ಸಬ್ಬಕ್ಕಿ ಪಾಯಸವನ್ನು ನೀವು ಕೂಡ ಮಾಡ್ಕೊಳ್ಬೋದು. ಪಾಯಸ ರೆಡಿ ಆಗಿದೆ, ನಾನೀಗ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ನೋಡೋದಕ್ಕೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದು ಗಟ್ಟಿಯಾಗಿ ಹಾಕಾಗಿದೆ ಅಂದರೆ ನಾನು ಮೊದಲು 3/4 ಕಪ್ ಸಬ್ಬಕ್ಕಿ ಹಾಕಿದ್ನಲ್ಲ, ಅದು ಹಾಲಿನ ಜೊತೆ ಹೊಂದ್ಕೊಂಡ್ಬಿಟ್ಟಿದೆ. ಹಾಗಾಗಿ ಈ ಸಬ್ಬಕ್ಕಿ ಪಾಯಸ ಗಟ್ಟಿಯಾಗಿ ತಿಕ್ಕಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ ಎಷ್ಟು ಕ್ರೀಮಿಯಾಗಿ ತಿಕ್ಕಾಗಿ ಆ ಕಲರ್ ನೋಡ್ತಾ ಇದ್ರೇ ನನಗೆ ತಿನ್ನಬೇಕಂತ ಅನ್ನಿಸ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ. ರುಚಿ ಕೂಡ ನೀವು ನಾರ್ಮಲ್ ಸಬ್ಬಕ್ಕಿ ಪಾಯಸ ಮಾಡೋ ಥರ ಆಗೋದೇ ಇಲ್ಲ. ಆ ಕ್ಯಾರಮಲೈಸ್ ಮಾಡಿರೋಂಥ ಸಕ್ಕರೆ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಯಾವುದೋ 5-star ಹೋಟೆಲಲ್ಲಿ ನೀವು ಸಬ್ಬಕ್ಕಿ ಪಾಯಸ ತಿಂತಾ ಇದ್ದೀರಾ ಅಂತ ಫೀಲ್ ಬರೋದಂತೂ ಖಂಡಿತ. ನಿಮ್ಗೆಲ್ಲರಿಗೂ ಇವತ್ತು ನಾನು ತೋರಿಸಿರುವಂತಹ ಈ ಸ್ಪೆಷಲ್ ಸಬ್ಬಕ್ಕಿ ಪಾಯಸದ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸುಜಿ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ಹೊಸ ದೀಪಾವಳಿ ತಿಂಡಿಗಳೊಂದಿಗೆ ಭೇಟಿಯಾಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.